ಹುಬ್ಬಳ್ಳಿ ನಗರದ ಫಟಾಫಟ್ ಸುದ್ದಿಗೆ ಸ್ವಾಗತ. ನಾನು ನಿರ್ಮಲಾ. ಬರ್ರಿ, ಇವತ್ತು ಹುಬ್ಬಳ್ಳಿ ಧಾರವಾಡದಾಗ ಏನೇನಾಗಿತ್ತು ಅಂತ ಹೇಳಿ ನೋಡ್ಕೊಂಡು ಬರೋಣಂತೆ. ಐದಾರು ದಿನ ಸಂಜೆ ಮುಂದೆ ಧಾರವಾಡದ ಮರಾಠ ಕಾಲೋನಿದಾಗ ಹೆಬ್ಬಳ್ಳಿ ಊರಾಗಿಂದ ನಿಂಗಪ್ಪ ಅಣ್ಣಾವ್ನ ಅವ್ರ ತಮ್ಮ ಕಲ್ಲಪ್ಪ ಕೋತಾ ತಗೊಂಡ ನಡು ರೋಡ್ನ್ಯಾಗ ಕೊಂದು ಬಿಟ್ಟ ನೋಡ್ರಿ. ಹಿಂಗ ಅಣ್ಣನ ತಮ್ಮ ಕೊಂದಿದ್ದ ಯಾಕೆ ಅಂತಂದ್ರ ಅದು ಆಸ್ತಿ ವಿಚಾರಕ ಅಂತ ನೋಡ್ರಿ. ಈ ನಿಂಗಪ್ಪಗ ಮದುವೆ ಆಗಿರ್ಲಿಲ್ಲ ಅಂತ. ಹಿಂಗಾಗಿ ತಮ್ಮ ಕಲ್ಲಪ್ಪ ಏನಾ ನಂಗ ಎರಡು ಗಂಡು ಮಕ್ಕಳದಾವು, ಅದ್ರಾಗ ನೀವೊಬ್ಬನ ದತ್ತಕ್ ತಗೋ, ನಿನ್ನ ಆಸ್ತಿನ ಅವಂಗ ಹಚ್ಚ ಅಂತ ಹೇಳಿ ಅವಾಗವಾಗ ಹೇಳ್ತಿದ್ನಂತ. ಆದ್ರೆ ನಿಂಗಪ್ಪ ತನ್ನ 36 ಎಕರೆ ಹೊಲದಾಗ 5 ಎಕರೆ ಮಾರ್ಕೊಂಡ ಜೀವನ ಮಾಡಕತ್ತಿದ್ನಂತ. ಇದನ್ನ ನೋಡಿದ ತಮ್ಮ ಇವನ ಹಿಂಗ ಬಿಟ್ರ ಇನ್ನ ವರ್ಷ 1 ಎಕರೆ ಮಾರ್ಕೊಂತ ಹೊಲ ಎಲ್ಲ ಆಗಿ ಮಾಡ್ತಾನಂತ ಹೇಳಿ ಮಕ್ಕಳು ಕರ್ಕೊಂಡು ಬಂದ ನಡು ರೋಡ್ನ್ಯಾಗ ಅಣ್ಣನ ಕೊಚ್ಚಿ ಕೊಲೆ ಮಾಡಿಬಿಟ್ಟ ನೋಡ್ರಿ. ಆಸ್ತಿ ಅಂದ್ರೂ ಸುಕ್ಕದ್ವಲ್ ನೋಡ್ರಿಪ್ಪ. ನಮ್ಮ ಉತ್ತರ ಕರ್ನಾಟಕದ ರೈತರು ಕಳಸಾ ಬಂಡೂರಿ ಮಹದಾಯಿ ನೀರಿನ ಸಂಬಂಧ ಪ್ರತಿಭಟನೆ ಮಾಡ್ಕೋಂತನ ಅದಾರ. ಆದ್ರೆ ಕೇಂದ್ರ ಸರ್ಕಾರ ನಾಲಾ ಯೋಜನೆ ಮಾಡಾಕ ದಿನ ಗಳ್ಯಾಕತ್ತೈತಿ ಹೊರತ ಇದ್ರ ಸಂಬಂಧ ಒಂದೇನು ಆಕ್ಷನ್ ತಗೋವಲ್ತ. ಹಿಂಗಾಗಿ ಇವತ್ತು ಹುಬ್ಬಳ್ಳ್ಯಾಗ ಈ ವಿಳಂಬ ಮಾಡೋದನ್ನ ಕೈ ಬಿಟ್ಟ ದೌಡ ಮಹದಾಯಿ ಯೋಜನೆ ಜಾರಿ ಮಾಡಬೇಕು ಅಂತ ಹೇಳಿ ಚನ್ನಮ್ಮ ಸರ್ಕಲ್ನ್ಯಾಗ ತೆಲಿ ಮ್ಯಾಲ ಖಾಲಿ ಕೊಡ ಇಟ್ಕೊಂಡ ಪ್ರತಿಭಟನೆ ಮಾಡ್ಯಾರ. ಬೆಳಗಾವಿ ಅಧಿವೇಶನದಾಗ ಇದ್ರ ಸಂಬಂಧ ಚರ್ಚೆ ಮಾಡ್ರಿ, ದೌಡ ನೀರು ಬಿಡುವಂತ ಕೆಲಸ ಮಾಡ್ರಿ ಅಂತ ಒತ್ತಾಯ ಮಾಡ್ಯಾರ. ಹುಬ್ಬಳ್ಳಿ ಧಾರವಾಡದಾಗ ಬಾಳ ಕಡೆ ಕೇಬಲ್ ವೈರ್ಗಳು ಕಿತ್ತ ಜೋತಾಡಕತ್ತಿದ್ವು. ಈಗ ಕಾರ್ಪೊರೇಷನ್ ಅವರು ಇವನ್ನೆಲ್ಲ ಕರೆಕ್ಟ್ ಆಗಿ ಜೋಡಿಸೋ ಕೆಲಸ ಮಾಡಕತ್ತಾರ. ಇದ್ರ ಸಂಬಂಧ 15 ದಿನದ ಕಾರ್ಯಾಚರಣೆಯನ್ನು ಕೈಗೊಂಡಾರ. ಇದ್ರ ಸಂಬಂಧ ಮೊನ್ನೆ ಪಾಲಿಕೆದಾಗ ಸಾಮಾನ್ಯ ಸಭೆದಾಗ ನಿರ್ಧಾರ ತಗೊಂಡಾರಂತ ಈಗ ಕೆಲಸ ಶುರು ಮಾಡ್ಯಾರ. ಮೊದ್ಲ ಈ ಸಲ ಬರಗಾಲ ಬಿದ್ದೈತಿ, ಅಲ್ಲೇಟ್ ಇಲ್ಲೇಟ್ ಬೆಳೆದ ಬೆಳೆಗಳಿಗೂ ರೇಟ್ ಇಲ್ಲ. ಇದ್ರ ನಡುಕ ಈಗ ಅಳ್ಳಾವರ ಕಲಘಟಗಿ ಧಾರವಾಡ ತಾಲೂಕು ಮತ್ತು ಹಳ್ಯಾಳದ ಕಡೆ ಏನು ಕಬ್ಬು ಬೆಳೆದಾರಲ್ರಿ, ನಿಮ್ಮ ಕಬ್ಬನ್ನ ನಮ್ಮ ಸಕ್ಕರೆ ಫ್ಯಾಕ್ಟ್ರಿಗೆ ತರಬೇಕು ಅನ್ನೋ ಹಂಗೆ ಹೈಕೋರ್ಟ್ನಿಂದ ಆದೇಶ ತರಾಕ ಹೊಂಟೈತಂತ ಆ ಫ್ಯಾಕ್ಟ್ರಿದವರು. ಇದು ಹೆಂಗೆ ಆಗೈತಿ ಅಂದ್ರೆ ರೈತ ತಾ ಬೆಳೆದ ಕಬ್ಬನ್ನ ಅವಂಗೆ ಎಲ್ಲಿ ಬೇಕಲ್ಲಿ ಮಾರ್ಕೊಳ್ಳೋ ಹಂಗೆ ಇಲ್ಲಂಗೆ ಆಗಿಬಿಟ್ಟೈತೆ ನೋಡ್ರಿ. ಹಳೆಯ ತಾಲೂಕಿನಾಗಿರೋ ಸಕ್ಕರೆ ಕಾರ್ಖಾನೆದವರು ತಮಗೆ ಅಲಾಟ್ ಆದ ಕಬ್ಬನ್ನು ತಮ್ಮದ ಕಾರ್ಖಾನೆಗೆ ಕಳಿಸ್ಬೇಕು ಅಂತ ಹೇಳಿ ಹೈಕೋರ್ಟ್ ಥ್ರೂ DC ಅವರಿಗೆ ನೋಟಿಸ್ ಕೊಟ್ಟೈತಿ. ಹಿಂಗಾಗಿ DC ಅವರು ಕಬ್ಬನ್ನ ಅದೇ ಕಾರ್ಖಾನೆಗೆ ಕಳಿಸ್ಬೇಕಂತ ಹೇಳಿ ಕಬ್ಬು ಬೆಳೆಗಾರರಿಗೆ ನೋಟಿಸ್ ಜಾರು ಮಾಡುವ ಪರಿಸ್ಥಿತಿ ಬಂದೈತಿ. ಇದರಿಂದ ಕಂಗಾಲಾದ ರೈತರು DC ಸಾಹೇಬರಿಗೆ ನಮ್ಮ ಕಬ್ಬು ನಾವು ಎಲ್ಲಿ ಬೇಕಾದಲ್ಲಿ ಮಾರ್ಕೋತೀವಿ, ಇಂಥ ರಿಸ್ಟ್ರಿಕ್ಷನ್ ಎಲ್ಲ ಹಾಕಬೇಡ್ರಿ ಅಂತ ಹೇಳಿ ಇವತ್ತು ಮನವಿ ಮಾಡ್ಕೊಂಡಾರ. ಇವತ್ತು ಸಿರಟ್ಟಿಂದ ಹುಬ್ಬಳ್ಳಿಗೆ ಬರಾಕತ್ತಿದ್ದ KSRTC ಬಸ್ಸಿಂದ XL ಕಟ್ ಆಗಿ ನಿಯಂತ್ರಣ ತಪ್ಪಿಬಿಟ್ಟಿತ್ತು. ಈ ಟೈಮ್ನ್ಯಾಗ ಡ್ರೈವರ್ ಭಾಳ ನಾಜೂಕಿಂದ ತಲೆ ಓಡಿಸಿ ಬಸ್ ನಿಲ್ಲಿಸಿ ಮಂದಿ ಜೀವ ಉಳಿಸ್ಯಾರ. ಮಲ್ಲಿಗವಾಡ, ಮುಳಗುಂದ, ಚಿಂಚಲಿ, ಕೋಳಿವಾರದಿಂದ ಮಂದಿ ಸಾಲಿಗೆ ಹೋಗು ಮಕ್ಕಳು ಎಲ್ಲರೂ ಬಸ್ ತುಂಬ ಹತ್ತಿಬಿಟ್ಟಿದ್ರಿ. ಇವ್ರದ್ದೆಲ್ಲ ನಸೀಬು ಚಲೋ ಐತಿ, ಬಸ್ ನಿಂತಿದ್ದಕ್ಕೆ ಎಲ್ಲರೂ ಬದುಕುಳಿದಾರ. ಇನ್ನು ಡ್ರೈವರ್ ಕೆಲಸ ನೋಡಿ ಮಂದಿ ಆ ಡ್ರೈವರ್ಗೆ ಸನ್ಮಾನ ಮಾಡ್ಯಾರ. ಹುಬ್ಬಳ್ಳಿ ತಾಲೂಕಿನ ವರೂರ್ ಹಂತೇಕ ಹುಬ್ಬಳ್ಳಿ ಕಡೆಯಿಂದ ಬರಾಕತ್ತಿದ್ದ ಕಾರ್ ಮತ್ತು ಟಿಪ್ಪರ್ ನಡಕ ಆಕ್ಸಿಡೆಂಟ್ ಆಗಿ ಕಾರು ಪಲ್ಟಿ ಆಗೈತೆ ನೋಡ್ರಿ. ಆದ್ರೆ ಯಾರ ಜೀವಕ್ಕೂ ಏನೂ ಆಗಿಲ್ಲ. ಇದ್ರ ಸಂಬಂಧ ಗ್ರಾಮೀಣ ಪೊಲೀಸ್ ಸ್ಟೇಷನ್ನ್ಯಾಗ ಕೇಸ್ ಆಗೈತಿ. ಮಕ್ಕಳು ಸಾಲಿಗೆ ಬರಲಿ, ವಿದ್ಯಾಭ್ಯಾಸ ಮಾಡಲಿ ಅಂತ ಹೇಳಿ 2006-07 ಸಾಲಿನ್ಯಾಗ ರಾಜ್ಯ ಸರ್ಕಾರ ಉಚಿತ ಸೈಕಲ್ ಕೊಡು ಯೋಜನೆ ಶುರು ಮಾಡಿತ್ತು. ಆದ್ರೆ ಈಗ ಈ ಯೋಜನೆ ಬಂದಾಗೈತಿ. ಇದು ಶಿಕ್ಷಣದ ಮೇಲೂ ಭಾಳ ಪರಿಣಾಮ ಬೀರೈತೆ ನೋಡ್ರಿ. ಈ ಗುಡ್ಡಗಾಡ ಪ್ರದೇಶದಾಗಿನ ಮಕ್ಕಳು ಕಿಲೋಮೀಟರ್ ಗಟ್ಟಲೆ ನಡ್ಕೊಂತ ಬರಬೇಕು. ಅವ್ರಿಗೆ ಸೈಕಲ್ ಭಾಳ ಅನುಕೂಲ ಆಗಿತ್ತು. ದೌಡ ಈ ಮಕ್ಕಳಿಗೆ ಸೈಕಲ್ ಕೊಟ್ಟ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಸರ್ಕಾರ ಹೆಲ್ಪ್ ಮಾಡಬೇಕಾಗಿತ್ತು ನೋಡ್ರಿ. ಕುಂದಗೋಳ ತಾಲೂಕಿನ ಸಂಸಿ ಗ್ರಾಮ ಪಂಚಾಯತಿ ಹುಬ್ಬಳ್ಳಿ ಲಕ್ಷ್ಮೇಶ್ವರ ಹೆದ್ದಾರಿ ಗುಂಟ ರಸ್ತೆ ಎರಡೂ ಕಡೆಗೆ ಹಾಕಿದ ಸ್ಟ್ರೀಟ್ ಲೈಟ್ಗಳು ಒಂದು ಕಡೆ ಹತ್ತಿದ್ರೆ ಒಂದು ಕಡೆ ಹತ್ತುವುದಿಲ್ಲ ನೋಡ್ರಿ. ಇದ್ರ ಸಂಬಂಧ ಮಂದಿ ಸಂಸಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಕೇಳಿದ್ರೆ ಈ ಸ್ಟ್ರೀಟ್ ಲೈಟ್ ಇನ್ನೂ ನಮ್ಮ ವ್ಯಾಪ್ತಿ ಕೊಟ್ಟಿಲ್ಲ ಅಂತ ಅನ್ನಕತ್ತಾರ. ಸಂಬಂಧಪಟ್ಟವರು ಇದ್ರ ಸಂಬಂಧ ಒಂದಿಟ್ಟು ಯಚಾವತಿ ತಗೋರಿ. ಈಗ ಕಾಂಗ್ರೆಸ್ನ್ಯಾಗ ಮನೆ ಒಂದು ಮೂರು ಬಾಗಿಲು ಅನ್ನುವಂಗ ಆಗೈತಿ. ಈಗ ಪಂಚರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದ ಮ್ಯಾಲೆ ಇನ್ನು ಎಷ್ಟು ಬಾಗಿಲು ಅಕ್ಕಾವೋ ಅಂತ ಹೇಳಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಾಂಗ್ರೆಸ್ನ ಲೇವಡಿ ಮಾಡ್ಯಾರ. ಈ ಫಲಿತಾಂಶದ ಎಫೆಕ್ಟು ಕರ್ನಾಟಕದ ಮ್ಯಾಲೂ ಅಕ್ಕೈತಿ. ಏಪ್ರಿಲ್ ಮೇದಾಗ ರಾಜ್ಯ ರಾಜಕೀಯದಾಗ ಬದಲಾವಣೆ ಅಕ್ಕೈತಿ ಅಂತ ಭವಿಷ್ಯ ಹೇಳ್ಯಾರ. ಶೆಟ್ಟರ್ ಏನಾರ ಹೊಳ್ಳಿ BJP ಬರ್ತೇನೆ ಅಂತಂದ್ರೆ ನಾವು ಅವ್ರನ್ನ ಭಾಳ ಚಂದ ವೆಲ್ಕಮ್ ಮಾಡ್ಕೋತೀವಿ ಅಂತ ಅಂದಾರ. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಹಿಡ್ಕೊಂಡ ಬ್ಯಾರೆ ಬ್ಯಾರೆ ಆಸೆ ತೋರಿಸಿ ಹಿತ್ತಲ ಬಾಕಲಿನಿಂದ ಅಧಿಕಾರಕ್ಕೆ ಬರಾಕ ಭಾಳ ತಿನಿಕಾಡಿದ್ರು 3 ರಾಜ್ಯದ ಸ್ವಾಭಿಮಾನಿ ಮತದಾರರು ಅದನ್ನು ತಿರಸ್ಕಾರ ಮಾಡಿ ತಕ್ಕ ಪಾಠ ಕಲಿಸ್ಯಾರು ಅಂತ ಮಾಜಿ ಶಾಸಕ ಅಮೃತ ದೇಸಾಯಿ ಹೇಳ್ಯಾರ.
ಪಂಚರಾಜ್ಯ ಚುನಾವಣೆದಾಗ ಮೂರು ರಾಜ್ಯದಾಗ ಬಿಜೆಪಿ ಗೆದ್ದಿದ್ದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿನ ವಿಶ್ವಾಸ ಮತ್ತು ಕಾರ್ಯಕರ್ತರ ಪರಿಶ್ರಮದಿಂದ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಛತ್ತೀಸ್ಗಢ ರಾಜ್ಯದಾಗ ಬಿಜೆಪಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದೈತಿ ಅಂತ ಹೇಳಿ ಹರ್ಷ ವ್ಯಕ್ತಪಡಿಸ್ಯಾರ. ಇದು ಮುಂದಿನ ಲೋಕಸಭಾ ಚುನಾವಣೆ ಮುನ್ನುಡಿನೋ ಅಂತ ಅಂದಾರ. ಇದಿಷ್ಟು ಇವತ್ತಿನ ಅವಳಿ ನಗರದ ಫಟಾಫಟ್ ಸುದ್ದಿರಿ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ್ರಿ. ಅಲ್ಲಿವರೆಗೂ ಪಬ್ಲಿಕ್ ನೆಕ್ಸ್ಟ್ ನೋಡ್ಕೊಂತೀರಿ. ನಮಸ್ಕಾರ.